ನಮಸ್ಕಾರ, ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಮೋದಿ ಸರ್ಕಾರ ಕೋಮಾದಿ ಅಲ್ಲ, ಕೋಮಾದಿ ಮಾಡೋಣ. ಹೂಗು ಕ್ಯಾಕ್ ಹೂಗು ನಿಲ್ಲಿಸ್ತಾವನ, ಕ್ಯಾಕ್ ಹೂಗು ನಿಲ್ಲಿಸ್ತಾವನ. ರಾಹುಲ್ ಗಾಂಧಿ ಏನ್ರಿ ಅಷ್ಟೊಂದು ನ್ಯಾಲೇಜ್ ಇಲ್ಲ ಅವ್ರು, ಅದ್ ಗ್ಯಾರಂಟಿ. ಯಾ ಮುನ್ನ ಮುಚ್ಕೊಳಕ್ಕೆ ನರೇಂದ್ರ ಮೋದಿ ಬರೇ ಸುಳ್ಳು ಹೇಳ್ತಾರೆ. ಮೋದಿ ಸರ್ ಆಳು ಯಾರ ಕೈಲೂ ಆಗಲ್ಲ. ಸೆಂಟ್ರಲ್ ಮೋದಿ ಬರಬೇಕು, ಇಲ್ಲಿ ಡಾಕ್ಟರ್ ಮಂಜುನಾಥ್ ಕೇಳಬೇಕು. ಮಂಜುನಾಥರ ಬಂದ್ರೆ ಬೆಸ್ಟ್, ಮಂಜುನಾಥನೇ ಬರ್ಬೇಕ್ರಿ. ಮಂಜುನಾಥ ಬಂದ್ರೆ ಬೆಸ್ಟ್. ಸ್ವಾರ್ಥ ಪಕ್ಷ ನಮ್ಗೆ ಬೇಕಾಗಿಲ್ಲ. ಡೋಂಟ್ ಲೈಕ್ ಇನ್ ದಿಸ್ ಒನ್ ಪಾರ್ಟಿ. ನಮಗೆ ಕಾಂಗ್ರೆಸ್ ಬರಲಿ ಅಂತಲೇ ನಮ್ಮ ಆಶಯ. ಯಾಕೆಂದರೆ ಇವಾಗ ನೋಡಿದ್ದೀವಿ, ತುಂಬ ನೋಡುತ್ತಾ ಇದ್ದೀನಿ. ಇದು ಏನು ಕೆಲಸ ಮಾಡೋಂಗೆ ಕಾಣಿಸಲ್ಲ, ಬರೀ ಮೀಡಿಯಾದಲ್ಲೇ ನೋಡ್ತಾ ಇರೋದು. ಆ ಕೆಲಸ ಮಾಡ್ತಾಯಿದ್ದಾರೆ, ಈ ಕೆಲಸ ಮಾಡ್ತಾಯಿದ್ದಾರೆ ಅಂತ ಏನು ಮಾಡಿರೋದು ಕಾಣಿಸ್ತಲ್ಲ ನಮಗೆ. ಅದರಿಂದ ಕಾಂಗ್ರೆಸ್ಸೇ ಬರಲಿ ಅಂತ ಇದು ಮಾಡ್ತೀವಿ. ಯಾವುದೇ ಏನು ಮಾಡಿದೆ ಅಂತ ಅವರೇ ಹೇಳಬೇಕು. ಅವರೇ ಏನು ಮಾಡಿದ್ದಾರೆ ಅಂತ ಅವರೇ ಹೇಳಬೇಕು. ನೀವೇ ಕೇಳಬೇಕು ಅವ್ರಿಗೆಲ್ಲ, ಏನೇನು ಮಾಡಿದ್ದೀರಾ ಅಂತ ನೀವೇ ಕೇಳಿದ್ರೆ ಅವ್ರು ಹೇಳೋಂಗಾದರೆ ಪರವಾಗಿಲ್ಲ. ರಾಮ ಮಂದಿರ ನದಿನ ಕ್ಲೀನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಹಾಂ, ಬೇರೆ ಟ್ರೈನ್ ಎಲ್ಲ ಹಂಗಾರೆ ಬೇರೆ ಟ್ರೈನ್ಗಳೆಲ್ಲ ನಿಲ್ಲಿಸ್ಬಿಡ್ತಾರ? ಅಲ್ಲ, ಬೇರೆ ಟ್ರೈನ್ ಎಲ್ಲ ನಿಲ್ಲಿಸ್ಬಿಡ್ತಾರೆ. ಹಂಗಾರೆ ಒಂದೇ ಭಾರತ್ ಹೋಗ್ತಾ ಇದ್ರೆ, ಒಂದೇ ಭಾರತಲ್ಲಿ ಇಲ್ಲಿಂದ ನೀವು ಹುಬ್ಳಿಗೆ ಹೋಗ್ಬೇಕು ಅಂದರೆ 1,500-2,000 ರೂಪಾಯಿವರೆಗೂ ಇರುತ್ತೆ. ಜನರಲಲ್ಲಿ ಹಂಗಾರೆ ಜನರಲ್ ಕ್ಲೋಸ್ ಮಾಡಿಬಿಡ್ತಾರೆ. ಮಾಮೂಲಿ ಸಾಮಾನ್ಯ ಜನರಿಗೆ ಹಂಗಾರೆ ಏನು ಸಿಗ್ದಿರೋ ಥರ ಆಗತ್ತೆ. ಹಂಗಾರೆ ಇವರು ಒಂದೇ ಭಾರತ ಎಲ್ಲ ಬಿಡ್ತಾ ಇದ್ರೆ, ಇಲ್ಲಿಂದ ನಾವು ಮೈಸೂರಿಗೆ ಹೋಗ್ಬೇಕು ಅಂದ್ರೆ 500 ರೂಪಾಯಿ ಕೊಡಬೇಕು. ಇದ್ರಲ್ಲಾದರೆ 60 ರೂಪಾಯಿಗೆ ಹೋಗ್ಬೋದಲ್ಲ. ಇದು ಸ್ಟಾಪ್ ಮಾಡಿದ್ರೆ ಬರೀ ಅದರಲ್ಲೇ ಹೋಗೋಣ. ಹಂಗಾರೆ 500 ರೂಪಾಯಿ ಕೊಟ್ಟು ಪ್ರಧಾನಮಂತ್ರಿ ಯಾರಾದರೂ ಅವರೇ ಇದು ಮಾಡಬೇಕು ಅಂತ ಇಲ್ಲ, ಅದು ಅವರೇ ನೋಡಬೇಕು ಯಾರಿದ್ದಾರೆ. ಹಾಂ, ಎಲ್ಲ ನೋಡ್ಬೇಕು. ಅವರು ಅವರು ಹೈಕಮಾಂಡ್ ಯಾವ್ದು ಇದು ಮಾಡ್ತಾರೆ. ಹಾಂ, ಅದೇ ಅವರೇ ನೋಡ್ಬೇಕು ಯಾವುದು ಅವ್ರ ಪಕ್ಷದ ತೀರ್ಮಾನ ಏನು ಮಾಡ್ತಾರೋ ಅದು ಮಾಡ್ಬೇಕು. ಬದಲಾವಣೆ ಆಗಲೇಬೇಕು, ಬದಲಾವಣೆ ಆಗಲೇಬೇಕು. ಹೌದೌದು, ಖಂಡಿತ ಅನುಕೂಲ ಆಗ್ತದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅನುಕೂಲ ಆಗ್ತಾ ಇದೆ. ಆದರೆ ಯಾರೋ ಒಬ್ಬರು ಇವಾಗ ಇದೆಲ್ಲ ಫ್ರೀ ಕೊಡಬಾರ್ದು ಕೊಡಬಾರ್ದು ಒಂದು ಅವರೇ ಫಸ್ಟ್ ಕ್ಯೂಲ್ ನಿಂತ್ಕೊಂಡು ಅವರೇ ತಗೊಳ್ಳೋದು, ಫಸ್ಟ್ ಎಲ್ಲನೂ ಫ್ರೀ ತಗೊಳ್ಳೋದು ಅಂಥವರೇ ಮಾತಾಡೋದು ಅಷ್ಟೇ. ಈ ಬಾರಿ ಬೆಂಗಳೂರು ರೂರಲ್ಲಿ ಡಿ ಕೆ ಸುರೇಶ್ ಅವರ ಅಥವಾ ಡಾಕ್ಟರ್ ಮಂಜುನಾಥ್ ಅವರ? ಇಲ್ಲ, ಡಾಕ್ಟರ್ ಮಂಜುನಾಥ್ ಅವರು ಒಳ್ಳೆ ಮನುಷ್ಯ, ಅಭ್ಯರ್ಥಿ ಅಂತ ಹೇಳಲ್ಲ. ಯಾಕೆಂದರೆ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅವರು ಇದರಲ್ಲಿ. ಆದರೆ ರಾಜಕೀಯಕ್ಕೆ ಅವರು ಅಂತ ಸೂಕ್ತ ಅಲ್ಲ. ರಾಜಕೀಯಕ್ಕೆ ಅವ್ರು ಬರಬಾರ್ದು. ರಾಜಕೀಯಕ್ಕೆ ಬರ್ದೇ ಇವಾಗ ಏನಾಗುತ್ತೆ, ಜನರ ಅಭಿಪ್ರಾಯ ಏನಾಗುತ್ತೆ? ಇಷ್ಟು ವರ್ಷ ಈ ಥರ ಕೆಲಸ ಮಾಡ್ಕೊಂಬಂದಿದ್ದು, ಈ ರಾಜಕೀಯಕ್ಕೆ ಎಲ್ಲ ರಿಟೈರ್ಡ್ ಆದಮೇಲೆ ರಾಜಕೀಯಕ್ಕೆ ಬರೋಕ್ಕೇ ಇಂಥ ಕೆಲಸ ಮಾಡ್ಕೊಂಬಂದ್ರ ಅಂತ ಒಂಥರ ಬರುತ್ತೆ. ಆದ್ದರಿಂದ ರಾಜಕೀಯಕ್ಕೆ ಬರೋಕ್ಕೋಸ್ಕರನೇ ಈ ಥರ ಮಾಡ್ಕೊಂಬಂದ್ರ ಅಂತ ಅನಿಸುತ್ತೆ ಜನರಿಗೆ. ಅಂದರೆ ರಾಜಕೀಯಕ್ಕೆ ಬರಬಾರ್ದು. ಒಳ್ಳೆ ಕೆಲಸಗಳು ನಡೀತದೆ. ಅದೇ ಸೆಂಟ್ರಲಲ್ಲೂ ಅವ್ರದ್ದೇ ಪಕ್ಷ ಇದ್ರೆ ನಡೆಯುತ್ತೆ, ಎಲ್ಲ ನಡೆಯುತ್ತೆ, ಎಲ್ಲ ಕೆಲಸಗಳು ಆಗತ್ತೆ. ಬದಲಾವಣೆ ಆಗಲೇಬೇಕು. ಈ 9 ವರ್ಷಗಳಲ್ಲಿ ಆಗಿರೋ ಅಭಿವೃದ್ಧಿಗಿಂತ ಹೆಚ್ಚಿನ ಅಭಿವೃದ್ಧಿ ಕಾಣಬೇಕಾದ್ರೆ ಇನ್ನೊಂದು ಪಕ್ಷಕ್ಕೆ ಅಧಿಕಾರ ಕೊಟ್ಬಿಟ್ಟು ನೋಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಬದಲಾವಣೆ ತಂದರೆ ಮುಂದಿನ ಪೀಳಿಗೆಗೂ ಈವಾಗಿನ ಪೀಳಿಗೆಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಡೆವಲಪ್ ಮಾಡಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಮಾಡ್ಬೋದೇನೋ ಒಂದು ಅಂತ ಒಂದು ಅನಿಸಿಕೆ. ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೂ ಯಾರು ಪ್ರಧಾನಮಂತ್ರಿ ಆಗ್ಬೋದು? ಪ್ರಧಾನಮಂತ್ರಿ ಆಗಬೇಕು ಅನ್ನೋದಕ್ಕಾದರೆ ಇವಾಗ ಕಾಂಗ್ರೆಸ್ಸಿಂದ ಮಲ್ಲಿಕಾರ್ಜುನ ಖರ್ಗೆಯರಿದ್ದಾರೆ, ಮಮತಾ ಬ್ಯಾನರ್ಜಿಯವರಿದ್ದಾರೆ. ಅವರ್ಯಾರು ಇಲ್ಲ ಅಂದರೆ ರಾಹುಲ್ ಗಾಂಧಿಗೆ ಕೊಡೋಕ್ಕೆ ಒಂದು ಚಾನ್ಸ್ ಕೊಡ್ಬೋದು ರಾಹುಲ್ ಗಾಂಧಿಗೆ. ನನ್ನ ಒಂದು ಸೀಟ್ ಮೇಲೆ ಕುಣಿಸಿದ್ರೇ ಆ ಗಾಂಭೀರ್ಯತೆ ಗೊತ್ತಾಗೋದು. ಆ ಗಾಂಭೀರ್ಯತೆ ಗೊತ್ತಾಗಬೇಕಾದ್ರೆ ಒಂದು ಸೀಟ್ ಹಾಕಿ ಕುಣಿಸ್ದಿತ್ತು, ಆ ಗಾಂಭೀರ್ಯತೆ ಗೊತ್ತಾಗಲ್ಲ. ಇದೆಲ್ಲ
ಖಂಡಿತ ಇದರಿಂದ ಉಪಯೋಗ ಆಗಿರೋರನ್ನ ಇತ್ತೀಚೆಗೆ ಒಂದು ಸರ್ವೆ ಮಾಡಿದ್ರೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸರ್ವೆ ಮಾಡದಿರೇ ನಾವು ಯಾವುದು ಹೇಳೋಕ್ಕಾಗಲ್ಲ, ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗಿಲ್ಲ ಅಂತಂದರೆ. ನಮ್ಮ ಸುತ್ತಮುತ್ತ ಇರೋರನ್ನ ಕೇಳ್ಕೊಂಡ್ರೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಸರ್. ಇವಾಗ ನಮ್ಮನೆಗೆ ನಮಗೆ ಸಿಕ್ಕಿದೆ, ಅದನ್ನು ಮಾತ್ರ ನಾವು ಹೇಳ್ಬೋದು. ಬೇರೆ ಮನೆಯದು ನಾವು ಹೇಳೋಕ್ಕಾಗಲ್ಲ, ನಮ್ಮ ಮನೆಗೆ ಸಿಕ್ಕಿದೆ. ಓಕೆ, ಇನ್ನು ಬೆಂಗಳೂರು ರೂರಲಲ್ಲಿ ಡಿ ಕೆ ಸುರೇಶ್ ಅವರು ಇಲ್ಲ ಡಾಕ್ಟರ್ ಮಂಜುನಾಥ್ ಅವರ, ಇವಾಗ ಎರಡು ಸಲ ಸುರೇಶ್ ಅವ್ರು ಗೆದ್ದಿದ್ದಾರೆ, ಸತತವಾಗಿ ಗೆದ್ಕೊಂಬರ್ದಿದ್ದಾರೆ. ಈಗ ಹೊಸ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಈ ಜನಗಳ ಅಭಿಪ್ರಾಯದಲ್ಲಿ ಹಿಂದಿನ ವ್ಯಕ್ತಿನೇ ಉಳಿಸ್ಕೊಬೇಕು, ಮುಂದಿನ ವ್ಯಕ್ತಿನ ಉಳಿಸ್ಕೊಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು, ಅವ್ರು ತೀರ್ಮಾನ ಮಾಡಬೇಕು. ಇದರಲ್ಲಿ ನಮ್ಮ ತೀರ್ಮಾನ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರು ತೀರ್ಮಾನ ಮಾಡೋದಕ್ಕೆ. ಮಂಜುನಾಥ್ ಅವರು ದೇವೇಗೌಡರ ಸಂಬಂಧಿ ಆಗಿರೋದ್ರಿಂದ ಅವರು ಬಿ ಜೆ ಪಿಗೆ ಬರೋದಕ್ಕಿಂತ ಜೆ ಡಿ ಎಸ್ ಇಂದ ನಿಂತಿದ್ದರೆ ಒಂದು ಒಪಿನಿಯನ್ ಕೊಡ್ಬೋದಾಗಿತ್ತು ಸರ್. ಮಾಡಿರೋದಕ್ಕೆ ಅಲ್ವಾ ಸರ್ ಗೆಲ್ಸಿರೋದು. ಇವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಅನ್ಕೊಂಡ್ರೆ ಇಲ್ಲಿ ಡಿ ಕೆ ಸುರೇಶ್ ಅವರು ಬಂದ್ರೆ ಉತ್ತಮ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.